ನಮಸ್ತೆ, ಇದು ಗುಲಾಬಿ ಗಿಡಗಳು. ಮಳೆ ಬರ್ತಾ ಇದೆಯಲ್ಲ, ಸೆಟ್ ಆಗಿದೆ. ಇವಾಗ ನಾಟಿ ಗುಲಾಬಿಲಿ ಅವಾಗೊಂದು ಇವಾಗೊಂದು ಹೂವು ಕಾಣಿಸ್ತಾ ಇದೆ. ಮಳೆ ಬಂದ ತಕ್ಷಣ ಗಿಡಗಳು ಸ್ವಲ್ಪ ಅವಷ್ಟಕವೇ ಸೆಟ್ ಆಗುತ್ತೆ. ಇವಾಗ ಹೋಗಿರೋ ಏನೂ ಮಾಡೋಕ್ಕಾಗಿಲ್ಲ. ನಾನು ಈ ಸರಿ ಎರಡು ಗುಲಾಬಿ ಗಿಡ, ಒಂದು ಮೂರು ದಾಸವಾಳ ಕಳ್ಕೊಂಡಿದ್ದೀನಿ. ಬಿಸಿಲು ತುಂಬ ಇತ್ತಲ್ವ, ಅದರಿಂದನೇ ಹೋಗಿದ್ದು. ನೋಡಿ, ಇದು ನಾಟಿದು ಚೆನ್ನಾಗಿದೆ. ಆಮೇಲೆ ಇದು ಡಬಲ್ ಪೆಟಲ್ ಆರೆಂಜ್ ಕಲರ್ ದಾಸವಾಳ, ತುಂಬ ದಿನಗಳ ಮೇಲೆ. ಇದು ಕಟಿಂಗಿಂದ ಬಂದಿರೋದು, ಮದರ್ ಪ್ಲಾಂಟ್ ಅಲ್ಲ, ಕಟಿಂಗಿಂದ ಬಂದಿರೋದು. ಹೋದ ವರ್ಷ ಕಟಿಂಗ್ ಇಟ್ಟು ಬೆಳೆಸಿರೋ ಗಿಡ, ಇವಾಗ ಚೆನ್ನಾಗಿ ಬೆಳೆದಿದೆ. ಇದು ಒಂದು ನಮಗೆ ಫ್ರೆಂಡ್ ಕೊಟ್ಟಿದ್ದು ಬೀಜ, ಇದು ತುಂಬ ಚೆನ್ನಾಗಿರುತ್ತೆ. ಇದರ ಹೆಸರೆಲ್ಲ ನಂಗೆ ಗೊತ್ತಿಲ್ಲ, ಆರೆಂಜ್ ಕಲರ್ ಇರುತ್ತೆ. ಆಮೇಲೆ ಗಲಾಟೆ ಹೂವು ಇನ್ನೂ ಒಂದು ಆಗ್ತಾ ಇದೆ. ಇದು ಹಳೆಯ ಹೂವು, ಫಸ್ಟ್ ಸ್ಟಾರ್ಟಿಂಗ್ ಬಿಟ್ಟು ಹೂವು. ಇದನ್ನು ಬೀಜಕ್ಕೆ ಮಾಡ್ಕೋಬೇಕು. ಮಳೆ ಬರ್ತಾ ಇದೆ, ಬೀಜ ಎಷ್ಟಾಗುತ್ತೋ ಗೊತ್ತಿಲ್ಲ. ಇದರಲ್ಲಿ ಬೀಜ ಯಾವ ಥರ ಆಗುತ್ತೆ ಅಂತಲೂ ಗೊತ್ತಿಲ್ಲ. ಇದ್ರ ಎಲೆನೇ ಒಂಥರ ಇದೆ, ಬೇರೆ ಥರ ಇದೆ. ನಮ್ಮದು ಗಲಾಟೆ ಹೂವಿನ ಥರ ಇಲ್ಲ ಇದು. ಇದು ನೋಡಿ, ಇದು ನಮ್ಮದು. ಇದ್ರ ಎಲೆನೇ ಒಂಥರ ಇದೆ, ಅದ್ರ ಎಲೆನೇ ಒಂಥರ ಇದೆ. ಆಮೇಲೆ ಜೀನಿಯ ಯೆಲ್ಲೋ ಕಲರು, ಚೇಪೆಕಾಯಿ ಗಿಡ ಇತ್ತಲ್ಲ ಅದರಲ್ಲಿ ಬೀಜ ಉದುರಿ ಆಗಿರೋದು. ಇದೊಂದು ಪಿಂಕು, ಇದು ಅಷ್ಟೇ. ಹಳೆಯ ಗಿಡಗಳು ಇವು. ನಾನು ಒಂದೊಂದು ಸರಿ ಹೂವು ಒಣಗಿದ್ರಿಗಿನ ಅಕಸ್ಮಾತ್ ಅದರಲ್ಲೇ ಹಾಕಿರ್ತೀನಲ್ಲ, ಅಲ್ಲಿ ಅದು ಹಾಕಿರೋ ಬೀಜದಿಂದ ಬಂದಿರೋವು. ಆ ಹೂವು ಒಣಗಿ ಬೀಜ ಆಗಿರುತ್ತಲ್ಲ ಅದರಿಂದ. ಆಮೇಲೆ ನಾಗಸಂಪಿಗೆನು ಅಷ್ಟೇ, ಒಂದು ಸರಿ ಹೂವು ಆದಮೇಲೆ ಅಲ್ಲಿ ಸ್ಟೆಮ್ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಬಿಟ್ರೆ ಅಲ್ಲಿಂದ ಚಿಗುರು ಬರುತ್ತೆ. ನಾನು ಅದೇ ಥರನೇ ಮಾಡ್ಕೊಂಡಿದ್ದೀನಿ. ತುಂಬ ಹೈಟ್ ಹೋಗೋಕ್ಕೆ ಬಿಡಲ್ಲ ಇದು. ಇಲ್ಲೆಲ್ಲ ನೋಡಿ, ಚಿಕ್ಕದಾಗಿದೆಯಲ್ಲ, ಇಲ್ಲೆಲ್ಲ ನಾನು ಅದೇ ಥರ ಮಾಡ್ಕೊಂಡಿರೋದು. ಪ್ರೂನು ಅಲ್ಲಿ ಕಟ್ ಮಾಡ್ಕೊಂಬಿಡ್ತೀನಿ, ಅಲ್ಲಿ ಯಾವಾಗ ಮೇಲೆ ಹೂವು ಆಗೋಗುತ್ತೋ ಇಲ್ಲಿ ಕಟ್ ಮಾಡ್ಕೊಂಡು ಅದನ್ನು ಬೇಕಾದ್ರೆ ನೀವು ಕಟಿಂಗು ಮತ್ತು ಯಾವ್ದಾರಲ್ಲಿ ಇಟ್ಕೊಂಡ್ರೆ ಇನ್ನೊಂದು ಗಿಡ ತಯಾರಾಗುತ್ತೆ. ಅಕಸ್ಮಾತ್ ಬೇರೆ ಯಾರಿಗಾದರೂ ಕಟಿಂಗ್ ಬೇಕು ಅಂದ್ರೂ ಕೊಡ್ಬೋದು. ಆ ಥರ ಮಾಡ್ಕೊಂಡಾಗ ನಮಗೆ ಇದು ಗಿಡ ತುಂಬ ಹೈಟೇ ಬೆಳೆಯುತ್ತೆ. ಹೆಂಗಾರು ಮಾಡು, ಅದನ್ನು ಅವಾಯ್ಡ್ ಮಾಡ್ಬೋದು. ಆಮೇಲೆ ದೇವಗಣಗಳೇ ಗಿಡ, ಹೂವು ಕಮ್ಮಿ ಆಯಿತು ಇವಾಗ ಮಳೆ ಬರೋದಕ್ಕೆ. ಎಲೆಗಳೆಲ್ಲ ತುಂಬ ಚೆನ್ನಾಗಿ ಚಿಗುರ್ತಾ ಇದೆ. ಒಂದು ಇದನ್ನು ನಾನು ತುಂಬ ಎರಡೂವರೆ ವರ್ಷದ ಗಿಡ ಇದು. ಒಂದು ಚಿಕ್ಕ ಸ್ಟೆಮ್ ತಂದು ಇಟ್ಟಿದ್ದು ಗಿಡ. ಇವಾಗ ಒಂದು ಸರಿ ರಿಪಾರ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟು ವಾಟರ್ ಬಾಟ್ಲಲ್ಲಿ ಇಟ್ಟಿದ್ದೆ, ಅದರಲ್ಲಿ ಯಾಕೋ ಹೂವು ಬಿಡ್ತಿರ್ಲಿಲ್ಲ ಅಂತ. ಆದಮೇಲೆ ದೊಡ್ಡ ಪಾಟ್ಗೆ ನಾನು ಗಾರ್ಡನ್ ವೇಸ್ಟ್ ಕಿಚನ್ ವೇಸ್ಟು ತುಂಬ ಹಾಕಿ ಇಟ್ಟಿರೋದು ಇದು. ಇದಕ್ಕೆ ಜಾಸ್ತಿ ಫೀಡಿಂಗ್ ಬೇಕು. ಆಮೇಲೆ ಮರ ಆಗೋದಲ್ವಾ, ನಾವು ಪಾಟಲ್ಲಿ ಇಷ್ಟರಲ್ಲೇ ಬೆಳೆಸೋದಕ್ಕೆ ಅದಕ್ಕೆ ಫೀಡಿಂಗು ಬೇಕು. ಅದಕ್ಕೆ ಅಲ್ಲ ಆ ಥರ ಇಟ್ಬಿಟ್ಟು ಇಟ್ಟಿದ್ದು. ಇವಾಗ ಚೆನ್ನಾಗಿದೆ. ಇದು ಅರಕ ಫಾರ್ಮು, ಅದು ಚೆನ್ನಾಗಿದೆ. ಆಮೇಲೆ ಇದು ಕಟಿಂಗಿಂದ ಬಂದಿರೋದು ಪಿಂಕು ಕಣಗಳು ಹೂವು. ಇವೆಲ್ಲ ಕಣಗಳು ಹೂವು ಮಳೆ ಬಂದ ತಕ್ಷಣ ಹೂವಿನದು ಸೈಜೂ ದೊಡ್ಡ ಹೂವು ಹಾಕುತ್ತೆ. ಹೂವಿನ ಕಲರೂ ತುಂಬ ಚೆನ್ನಾಗಿ ಕಾಣುತ್ತೆ, ಸ್ವಲ್ಪ ಲೈಟ್ ಆಗಿರೋವಲ್ಲ ಚೆನ್ನಾಗಾಗುತ್ತೆ. ಆಮೇಲೆ ಅದು ಕಣಗಳು ಹೂವು ಆದಮೇಲೆ ಅಲ್ಲಿ ಬೀಜ ಬರೋಕ್ಕಾಗುತ್ತೆ. ಆ ಬೀಜ ಕಟ್ ಮಾಡಿ ತೆಗೆದುಬಿಡ್ಬೇಕು ಆವಾಗಿಂದಾವಾಗಲೇ. ಅದರಲ್ಲಿ ಬೀಜದಿಂದ ಬರೋಲ್ಲ, ಇವು ಕಟಿಂಗಿಂದನೇ ಈಸಿಯಾಗಿ ಬರುತ್ತೆ. ಬೀಜದ ಅವಶ್ಯಕತೆ ನಮಗಿರಲ್ವಲ್ಲ, ಅದರಿಂದ ಬೆಳೆಯೋಕ್ಕೆ ಬಿಡಬಾರ್ದು. ಆಮೇಲೆ ಇಲ್ಲೊಂದು ಡಬಲ್ ಪೆಟಲ್ಲಿದೆ, ಚೆನ್ನಾಗಿದೆ ಅದು ಹೂವು. ಅದನ್ನು ಈ ಥರ ಡಬಲ್ ಪೆಟಲ್ಲಿರೋವು ನೋಡಿ ನಾವು ಬೀಜ ಮಾಡ್ಕೋಬೇಕು. ಯಾವಾಗಲೂ ಬೀಜ ಮಾಡ್ಕೋವಾಗ ಕರೆಕ್ಟಾಗಿ ಮಳೆ ಬರುತ್ತೆ, ಬೀಜನೇ ಸಿಗ್ತಾ ಇಲ್ಲ. ಈ ಸರಿ ನಾನು ಜೀನಿಯ ಬೀಜ ಕೂಡ ತಂದು ಹಾಕಿದ್ದೀನಿ. ಅದರಲ್ಲಿ ರೆಡ್ಡು ತುಂಬ ಕಮ್ಮಿ ಇರುತ್ತೆ. ಯಾವಾಗಲೂ ತಂದು ಹಾಕಿದಾಗ ರೆಡ್ಡು ಕಮ್ಮಿ ಇರುತ್ತೆ. ಆಮೇಲೆ ರೆಡ್ಡು ನಾವು ಎಷ್ಟೇ ಗಿಡ ಒಣಗಿಸಿ ಹಾಕಿದಾಗಲೂ ಅದು ಬರೋಲ್ಲ, ಅದೊಂದು ಮಿಸ್ ಆಗುತ್ತೆ. ವೈಟು ಸಪ್ರೇಟ್ ತಂದಿಟ್ಟಿದೆ, ಅದು ಇರೋವರೆಗೂ ತುಂಬ ಚೆನ್ನಾಗಿತ್ತು. ಈ ನಡುವೆ ಅದು ಆಗೋಗಿದೆ, ಅದನ್ನು ಒಂದು ಸರಿ ನೋಡ್ಕೊಂಡು ತರಬೇಕು. ಈ ಪಾಕೆಟ್ ಹಾಕಿರೋ ಬೀಜದಲ್ಲೇ ಬಂದರೆ ಪರವಾಗಿಲ್ಲ. ಸಾಮಂತಿಗೆನೂ ಆಗಲೇ ಇವಾಗ ನಾವು ಯಾವಾಗಲೂ ಬಿಡುತ್ತೆ ಅಂತ ಹೇಳಿದ್ನಲ್ಲ ಪಿಂಕು, ಅದು ಆಗಲೇ ಸ್ಟಾರ್ಟ್ ಆಗಿದೆ. ಇನ್ನು ಎಲ್ಲೋ ವೈಟು ಆಮೇಲೆ ಗ್ರೀನ್, ಇದು ಬೇರೆ ಕಲರು, ಒಂದೇ ಮೂರು ಕಲರ್ ಇದೆ. ಒಂಥರ ಮಿಕ್ಸ್ ಕಲರ್, ಒಂದು ಎಲ್ಲೋ ರೆಡ್ ಮಿಕ್ಸ್ ಆಗಿರೋದು, ಅವೆಲ್ಲ ಇನ್ನೂ ಬಿಟ್ಟಿಲ್ಲ. ನೋಡಿ ಜೀನಿಯ ಇವು ಒಂದು ವಾರ 10 ದಿನ ಇರುತ್ತೆ ಗಿಡದಲ್ಲಿ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಡೇರೆ ಹೂವಿನಕಿನ್ನ ನನಗೆ ಇದೇ ಈಸಿ ಅಂತ ಅನ್ನಿಸ್ತು ಬೆಳೆಸೋಕ್ಕೆ. ಆಮೇಲೆ ಇದು ಲ್ಯಾವೆಂಡರ್ ಕಲರ್ ನೋಡಿ, ಸಿಂಗಲ್ ಪೆಟಲು, ಹೋದ ವರ್ಷದ ಗಿಡ ಇದು. ಹುಳ ಬಂದಾಗ ಎಲ್ಲ ಫೋನ್ ಮಾಡಿಬಿಟ್ಟಿದೆ, ಅದು ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಹೂವನ್ನು ಜಾಸ್ತಿ ಬಿಡ್ತಾ ಇದೆ. ಇಲ್ಲಿ ಸುಮ್ಮನೆ ಈ ಥರ ಒಂದೇ ಒಂದು ಹಗ್ಗ ಕಟ್ಸಿಬಿಟ್ಟು ಅದಕ್ಕೆ ಹಬ್ಸ್ತಾ ಹೋಗ್ತಾ ಇದ್ದೀನಿ. ಅಂದರೆ ಇದೂ ಅಷ್ಟೇ, ಪ್ರತಿಯೊಂದು ಹೂವು ಬೀಜ ಆಗುತ್ತಲ್ವ. ನಾವು ಬೀಜ ಆಗಕ್ಕೆ ಬಿಡದೇ ಇದ್ದರೆ ಹೂವು ಬರ್ತಾನೇ ಇರುತ್ತೆ. ಬೀಜ ಆಗಾಕ್ಬಿಟ್ರೆ ಗಿಡ ಡಲ್ ಆಗುತ್ತೆ, ಹೂವೂ ಕಮ್ಮಿ ಆಗುತ್ತೆ. ಇದು ವೈಟು, ಇದರಲ್ಲಿ ಒಂದೇ ಗಿಡದಲ್ಲಿ ಸಿಂಗಲ್ ಪೆಟಲು ಬಿಡುತ್ತೆ, ಡಬಲ್ ಪೆಟಲು ಬಿಡುತ್ತೆ. ಡಬಲ್ ಪೆಟಲ್ ಬೀಜ ಮಾಡ್ಕೋಬೇಕು. ಸಿಂಗಲ್ ಪೆಟಲ್, ನಾನು ಸಿಂಗಲ್ ಪೆಟಲು ಇಲ್ಲ ಡಬಲ್ ಪೆಟಲು ಇಲ್ಲ ಅಂದ್ಕೊಂಡೆ. ನೋಡಿದ್ರೆ ಅದು ಯಾವಾಗೋ ಇಟ್ಟಿರೋ ಗಿಡ. ಇವಾಗ ಒಂದೇ ಗಿಡದಲ್ಲಿ ಎರಡು ಬಿಡುತ್ತೆ ಹೂವು, ವೈಟೇನೆ ಡಬಲು ಸಿಂಗಲ್ ಎರಡು ಬಿಡುತ್ತೆ. ಆಮೇಲೆ ಇಲ್ಲೊಂದು ಮಡಿಕೆಯಲ್ಲಿ ಇಟ್ಟಿದ್ದೀನಿ,
ಅದು ಸಿಂಗಲ್ ಪೆಟಲೆ ಬರೀ, ಅದರಲ್ಲಿ ಮಾತ್ರ ಡಬಲು ಸಿಂಗಲ್ ಎರಡೂ ಬಿಡುತ್ತೆ. ಇನ್ನು ಕನಕಾಂಬ್ರ ಸಸಿ ಅಂತೂ ಒಂದು ಎಲ್ಲೋ ಕಟಿಂಗ್ ಇಟ್ಟಿದ್ದು ಹೋಯ್ತು, ಕಟಿಂಗಿಂದ ಬಂದಿತ್ತು ಚೆನ್ನಾಗಿ ಇದರಲ್ಲಿ, ಆಮೇಲೆ ಯಾಕೋ ಅದು ಒಣಗೋಯ್ತು. ಆಮೇಲೆ ಕನಕಾಂಬ್ರನೂ ಅಷ್ಟೇ, ತುಂಬ ಮಿಲಿಬಗ್ಸ್ ಥರ ಬರ್ತಾ ಇರುತ್ತೆ ಕೆಳಗಡೆ ಎಲೆಗಳಿಗೆ, ವೈಟ್ ವೈಟ್ಗೆ, ಅವನ್ನು ನೋಡ್ಕೊಳ್ತಾ ಇರಬೇಕು ಈ ಮಳೆಗಾಲದಲ್ಲಿ ಇನ್ನೂ ಜಾಸ್ತಿ. ಇದು ವಿರಜಾಜಿ ಮತ್ತು ಹೂವು ಆದಮೇಲೆ ಒಂದು ಸರಿ ಮತ್ತೆ ಅಲ್ಲಿಂದ ತೆಗೆದಾಗ ಮತ್ತೆ ಮೊಗ್ಗಾಗಿ ಸ್ಟಾರ್ಟ್ ಆಗುತ್ತೆ. ಇದು ಮೂರು ಗಿಡ ಇದೆ ಅಂದರೆ ಹೂವು ಬೇರೆ ಬೇರೆ ಥರನೇ ಇದೆ. ಒಂದು ಮಧ್ಯೆ ಇಟ್ಟಿರೋದು ಹೂವು ದೊಡ್ಡದಾಗಿರುತ್ತೆ, ಆ ಕಡೆ ಈ ಕಡೆ ಇಟ್ಟಿರೋದು ಸ್ವಲ್ಪ ಚಿಕ್ಕದಾಗಿರುತ್ತೆ. ಆಮೇಲೆ ಅವತ್ತು ನಾನು ನಿಮಗೆ ಹೇಳಿದೆ ಇದಕ್ಕೆಲ್ಲ ಸುಟ್ಟು ಥರ ಹುಳ ಬಂದಿತ್ತು, ಅದನ್ನೆಲ್ಲ ಜಾಜಿ ಗಿಡಕ್ಕೆ ಇದಕ್ಕೆ ಅಂತ ಹೇಳಿದ್ದೆ. ಅದನ್ನೆಲ್ಲ ತೆಗೆದ್ಮೇಲೆ ನೋಡಿ ಇವಾಗ ಹೊಸ ಚಿಗ್ರ ಜೊತೆಗೆ ಇದರಲ್ಲಿ ಹೂವೇ ಬಿಟ್ಟಿರಲಿಲ್ಲ, ಡಬಲ್ ಪೆಟಲ್ ಮಲ್ಲಿಗೆ ಹೂವು ಇವಾಗ ಹೂವು ಬಿಡ್ತಾ ಇದೆ. ಇದು ಜಾಜಿ ಹೂವು, ಇನ್ನು ಹೂವು ಸ್ಟಾರ್ಟ್ ಆಗಿಲ್ಲ. ಒಟ್ಟು ದಿನ ನೋಡ್ತಾ ಇರ್ತೀನಿ, ಎಲ್ಲರೂ ಒಂದು ಅದೇ ಥರ ಎಲೆ ಕಂಡ್ರೆ ಆಗಿಂದಾಗಲೇ ತೆಗೆದು ಬಿಡ್ತೀನಿ. ಆವಾಗ ಮಾಡ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ನಾವು ಒಂದು ವಾರ 10 ದಿನ ಗಮನಿಸ್ತಾ ಇರಬೇಕು, ಇಲ್ಲಾಂದರೆ ಎಲ್ಲೋ ಒಂದು ಕಡೆ ಇದ್ದರೆ ಅದು ಮತ್ತೆ ಸ್ಪ್ರೆಡ್ ಆಗಿಬಿಡುತ್ತೆ, ಆ ಥರ ಆಗೋಗುತ್ತೆ. ಈ ಕಡೆ ಉದ್ದಕ್ಕೂ ಮಲ್ಲಿಗೆ ಗಿಡ ಇಟ್ಟಿದ್ನಲ್ವ, ಎಲ್ಲಕ್ಕೂ ಸ್ಪ್ರೆಡ್ ಆಗಿತ್ತು, ಇನ್ನು ಒಂದು ವೈಟ್ ಜಾಜಿಗೆ ಮಾತ್ರ ಸ್ಪ್ರೆಡ್ ಆಗಿರಲಿಲ್ಲ. ಇದು ಶಾರದಾ ಕಾರ್ನವರವರು ತಂದಿದ್ದ ಗಿಡ, ಅದನ್ನು ಅಷ್ಟೇ ಅದಕ್ಕೆ ಫಸ್ಟ್ ಬಂದಿದ್ದು, ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿದೆ ನೋಡಿ. ಈ ಜಾಜು ಗಿಡಕ್ಕೆ ಮಾತ್ರ ಆಗಿರಲಿಲ್ಲ, ಇನ್ನೆಲ್ಲ ಆ ಕಡೆ ಪೂರ್ತಿ ಆಗಿತ್ತು. ಇದಕ್ಕೂ ಆಮೇಲೆ ಒಂದಿನ ನಾನು ವಿಡಿಯೋ ಮಾಡಲಿಲ್ಲ, ಅದಕ್ಕೂ ಒಂದೆರಡು ಕಡೆ ಕಾಣಿಸ್ತು, ಅವಾಗ ತೆಗೆದ್ಬಿಟ್ಟೆ. ಇದು ಮಾತ್ರ ತುಂಬ ಚೆನ್ನಾಗಿದೆ, ಬೇರು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಪಾಟಲ್ಲಿ, ಅದನ್ನು ರೀಪಾಟ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ, ನೋಡ್ಬೇಕು ಯಾವಾಗುತ್ತೋ ಅಂತ ಹೇಳ್ಬಿಟ್ಟು. ಇದೊಂದು ನೋಡಿ ಮೊಗ್ಗು ಮತ್ತೆ ಸ್ಟಾರ್ಟ್ ಆಗಿದೆ, ಇದು ಡಬಲ್ ಪೆಟಲೆ. ಆ ಥರ ಹುಳ ಬಂದಿರೋದಕ್ಕೆ ಮೊಗ್ಗು ಸುಟ್ಟಂಗಾಗಿತ್ತು, ತೋರಿಸಿದ್ದೀನಿ ನಿಮಗೆ, ಸುಟ್ಟಂಗಾಗಿ ಮೊಗ್ಗಲ್ಲೇ ಒಣಗೋಗ್ತಾ ಇದ್ವು. ಇವಾಗ ಅವು ಚಿಗರಿ ಹೂವು ಆಗ್ತಾ ಇದ್ದಾವೆ, ಅಂದರೆ ಚೆನ್ನಾಗಿ ಬುಷಿಯಾಗಿ ಬಂದಿಲ್ಲ ಗಿಡ. ನೆಕ್ಸ್ಟ್ ಇಯರು ನಾನು ನೋಡಿ ಆರ್ಟ್ ಪ್ರೂನಿಂಗ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಮುಂದಿನ ವರ್ಷ ಮೇ ಏಪ್ರಿಲಲ್ಲಿ ಮಾಡ್ಕೊಂಡ್ರೆ ಮತ್ತೆ ಅವಾಗ ನಮಗೆ ಹೂವು ಚೆನ್ನಾಗಿ ಬಿಡುತ್ತೆ. ಇವಾಗ ಮಳೆಗಾಲದಲ್ಲಿ ಚಿಗುರುತ್ತಾ ನೋಡ್ಕೋಬೇಕು. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳಿಂದ ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ, ನೋಡಿದವರು ತುಂಬ ಲೈಕ್ ಕೊಡಿ. ಒಂದು ಲೈಕ್ ಕೊಟ್ಟರೆ ನಿಮ್ಮ ಲೈಕ್ ನಮಗೆ ತುಂಬ ಮುಖ್ಯ. ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡಿ ಮಾಡೋದ್ರಿಂದ ನಮಗೂ ಒಂಥರ ಖುಷಿಯಾಗುತ್ತೆ. ಸಬ್ಸ್ಕ್ರೈಬ್ ಜಾಸ್ತಿ ಆದಂಗೆಲ್ಲ ಖುಷಿಯಾಗುತ್ತೆ, ನಮಗೂ ಇನ್ನು ಮುಂದೆ ಒಳ್ಳೊಳ್ಳೆ ಹುಡಿಯ ಮಾಡಬೇಕು ಅನ್ನೋ ಆಸೆ ಬರುತ್ತೆ, ಅದರಿಂದ ಹೇಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಮಳೆ ಬಂದು ನಿಂತ ಮೇಲೆ ಈ ಕಡೆ ಎಲ್ಲ ಸ್ವಲ್ಪ ತಗ್ಗಿದೆ, ಅಲ್ಲಿ ಮಣ್ಣು ನಿಂತು ಬಿಟ್ಟಿರುತ್ತೆ. ತಿರ್ಗಾ ಮಾರನೇ ದಿನ ಮಧ್ಯಾಹ್ನ ಬಿಸಿಲೆಲ್ಲ ಬಿದ್ದು ಒಣಗಿದ್ಮೇಲೆ ಆ ಮಣ್ಣೆಲ್ಲ ಬಂದು ಗುಡಿಸಿ ಎತ್ತಾಕ್ತೀನಿ, ಅದಕ್ಕೆ ಅಲ್ಲಿ ನೀಟಾಗಿದೆ. ಇಲ್ಲೇ ಸ್ವಲ್ಪ ಎಲ್ಲ ನೀರು ಬಂದು ಈ ಸೈಡೇ ಮೋರಿಗಳಿರೋದ್ರಿಂದ ನೀರು ಮಣ್ಣಿನ ಸಮೇತ ನೀರೆಲ್ಲ ಬಂದಿರುತ್ತಲ್ಲ, ಆ ತಗ್ಗಿರೋದ್ರಿಂದ ತಗ್ಗು ಇದಕ್ಕಿರೋ ಜಾಗಕ್ಕೆ ಮಣ್ಣೆಲ್ಲ ಹೋಗಿ ಕೂತಿರುತ್ತೆ, ಒದ್ದೆಯಲ್ಲಿ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಗುಡಿಸಿ ತೆಗಿತೀನಿ. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.